ವರ್ಷಭಾಷೆಗಳು ನೂರಾರು ಎಲ್ಲಿ ನಾವು ಒಂದೇ ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ ಭಾರತ ಮಾತೆ ನಿನಗೆ ವಂದನೆ ಭೂಮಿಯಲ್ಲಿರುವ ಸ್ವರ್ಗ ಪೂಜ್ಯ ಡಾಕ್ಟರ್ ಜಿಯವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೀತಲ್ ಬೆಂಗಳೂರು ವೈಭವ್ ದಂಪತಿಗಳು ಅಬುಧಾಬಿ ಹರೀಶ್ ಪೈ ದುಬೈ ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆವೀಡಾದ ಡಿವೈನ್ ಪಾರ್ಕ್ ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್ ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು ಜೀನನು ಬುದ್ಧನು ಏಸು ಕ್ರಿಸ್ತನು ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಳೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ ಕರ್ನಾಟಕದ ನಂಬರ್ ಒನ್ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ ಆರು ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ ಒಂದು ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ ಸಾಮೂಹಿಕ ಕುಂಕುಮಾರ್ಚನೆ ಆಧ್ಯಾತ್ಮಿಕ ರಸಗವಳ ಜನಜಾಗೃತಿ ಚಿಂತನ ಸಮಾವೇಶ ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರಸಾಹಸಗಳೇ ಆಗಿವೆ ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ ಒಂದು ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು ಬಾಲಯೋಗ ಮಾತೃಯೋಗ ಧ್ಯಾನಯೋಗ ಯೋಗ ಶ್ರೀರಕ್ಷಾ ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ
ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಪಂಪರ್ ಕೃಪೆಯನ್ನು ಮನಸ್ವಿ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರ ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ ಎಂಬಿಬಿಎಸ್ ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ನಿಷ್ಠ ಸದ್ಭಕ್ತರೇ ನಮಸ್ಕಾರಗಳು. ಈ ದಿನದ ಪ್ರವಚನದಲ್ಲಿ ಭಗವದಾನಂದದ ಒಳಗುಟ್ಟೇನು ಎಂಬ ವಿಶಾಲವಾದ, ವಿಶುದ್ಧವಾದ, ಏಕೈಕವಾದ, ಪರಿಶುದ್ಧವಾದ, ಅತ್ಯಮೋಘವಾದ ವಿಚಾರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಭಗವದಾನಂದ ಭಗವಂತನಿಂದ ಮಾತ್ರ ಸಿಗುತ್ತದೆ. ಸಿಗರೇಟಿನ ಆನಂದ ಸಿಗರೇಟಿನಿಂದ ಸಿಗುತ್ತದೆ, ಕಾಫಿ ಆನಂದ ಕಾಫಿಯಿಂದ ಸಿಗುತ್ತದೆ, ಮೋಜಿನ ಆನಂದ ಮೋಜಿನಿಂದ ಮಾತ್ರ ಸಿಗುತ್ತದೆ. ಭಗವಂತ ಯಾರು? ನಮ್ಮ ಈ ಲೋಕವನ್ನು ಸೃಷ್ಟಿ ಮಾಡಿದವನೇ ಭಗವಂತ. ಭಗ ಅಂದರೆ ಐಶ್ವರ್ಯ, ವಂತ ಅಂದರೆ ಇರುವಂಥ. ಸೊ ಲೋಕದ ಸೃಷ್ಟಿ ಐಶ್ವರ್ಯ ಯಾರಲ್ಲಿದೆಯೋ ಆತನೇ ಭಗವಂತ. ಅವನನ್ನೇ ನಾವು ದೇವರು, ದೇಹಕ್ಕೆ ವರ್ಚಸ್ಸಿನ ರುಮಾಲುವಾದ ದೇವರು ಅಂತ ಶ್ರೀ ಗುರುಜಿ ಡೆಫಿನೇಷನ್ ಕೊಡುತ್ತಾರೆ. ಯೋಚನೆ ಮಾಡಿ, ನಮ್ಮೆಲ್ಲರೊಳಗಿರುವ ಪ್ರಾಣಶಕ್ತಿಯೇ ದೇವರು, ಭಗವಂತ, ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ ಅಂತಾದ ಮೇಲೆ ಭಗವಂತನಿಂದ ಆನಂದ ಸಿಗುತ್ತದೆ. ಆನಂದ ಅಂದರೆ ನಿಶ್ಚಿಂತತೆ, ನಿರ್ಭಯತೆ, ನಿರ್ಲಿಪ್ತತೆ, ನಿರಾಡಂಬರತೆ. ಆನಂದ ಸಿಕ್ಕಿದಾಗ ಭಗವಂತ ಮಾತ್ರ ಕೊಡಬಲ್ಲ ಆನಂದ ಅವನ ಕಾಪಿರೈಟ್ ಆಗುತ್ತದೆ, ಅದು ಯುನೀಕ್ ಆಗುತ್ತದೆ. ಆಗ ಭಗವದ್ ಆನಂದ ಸಿಕ್ಕಿತು ಅಂತ ಮನಸ್ಸಿನಲ್ಲಿ ನಿಶ್ಚಿಂತೆ ಇರುತ್ತದೆ. ಬರೀ ಭಗವಂತನ ಮಹಿಮೆಯ ಚಿಂತನೆ ಮಾತ್ರ ಇರುತ್ತದೆ. ಅಲ್ಲಿ ಯೋಚನೆ ಸೊನ್ನೆಯಾಗಿರುತ್ತದೆ. ವ್ಯಾಕ್ಯೂಮ್ನಲ್ಲಿ ಆತ ಇದ್ದಂತೆ ಅನಿಸುತ್ತದೆ. ಗಗನದುದ್ದಕ್ಕೂ ಆತ ಇದ್ದಾನೆ ಎಂದು, ಎತ್ತರಕ್ಕೆ, ಅಗಲಕ್ಕೆ, ಆಳಕ್ಕೆ, ಉದ್ದಕ್ಕೆ, ವಿಸ್ತಾರಕ್ಕೆ ಆತನ ಯೋಚನಾ ಶಕ್ತಿ ಇರುತ್ತದೆ. ಭಗವಂತ ಆ ರೀತಿ ಧರ್ಮಕ್ಕೆ ಪುಕ್ಕಟೆಯಾಗಿ, ಫ್ರೀಯಾಗಿ ಜಗತ್ತಿನುದ್ದಕ್ಕೂ ಎಲ್ಲ ಜೀವಿಗಳಿಗೂ ತನ್ನ ಆನಂದವನ್ನು ಹಂಚುತ್ತಾನೆ, ಹಂಚುತ್ತಲೇ ಇದ್ದಾನೆ, ಹಂಚುತ್ತಲೇ ನಾನಾ ಯುಗ ಯುಗಾಂತರದಿಂದಲೂ ಆತ ಕರ್ತವ್ಯಶೀಲನಾಗಿದ್ದಾನೆ. ಆದರೆ ಮನುಷ್ಯ ಮಾತ್ರನೇ ತನ್ನ 1.5 kg ಮಿದುಳಿನಿಂದ ಆನಂದವನ್ನು ಹೀರಬಲ್ಲ, ಇನ್ನೊಬ್ಬರ ಮೇಲೆ ಹೇರಬಲ್ಲ, ಸದಾಕಾಲ ಹೊರಬಲ್ಲ, ಆಮೇಲೆ ಆನಂದದ ಬಗ್ಗೆ ಎಲ್ಲರಿಗೂ ಕೂಡ ಬಾಯ್ಬಿಟ್ಟು ಹೇಳಬಲ್ಲ, ಬಾಯ್ಬಿಚ್ಚಿ ತನ್ನ ಸಂತೋಷ ಸಾಗರವನ್ನೇ ವ್ಯಾವಹಾರಿಕವಾಗಿ ಭಾವಭಕ್ತಿಯಿಂದ ತುಂಬಿಕೊಂಡು ನಲಿ ನಲಿದು ಕುಣಿದಾಡಬಲ್ಲ. ಭಗವದ ಆನಂದ ಭಗವಂತನ ಕಾಪಿರೈಟ್. ಬೇರೆ ಯಾರಿಗೂ ಅದನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಊಹಿಸಲು ಸಾಧ್ಯವಿಲ್ಲ, ವರ್ಣಿಸಲು ಸಾಧ್ಯ ಇಲ್ಲ. ಮನುಷ್ಯ ಮಾತ್ರಗೆ ತನ್ನ ವಿಶೇಷ ಕೃಪೆಯಿಂದ, ಯತ್ಕಿಂಚಿತ್ ಕೃಪಾದೃಷ್ಟಿಯಿಂದ ಆನಂದದ ತುಣುಕನ್ನು ಮಾತ್ರ ಭಗವಂತ ಹಚ್ಚುತ್ತಿದ್ದಾನೆ. ಹಾಗೆಂದೇ ಮನುಷ್ಯರೆಲ್ಲರಿಗೂ ಕೂಡ ಸದಾಕಾಲ ನಗು ಮಂದಹಾಸ ಜೊತೆ ಜೊತೆಗೇ ಬಂದಿದೆ. ಇಸ್ಮಾಯಿಲ್ ಎಂದು ಫೋಟೋಗ್ರಾಫರ್ ಹೇಳಿದಾಗ ಎಂಥ ಕುಮ್ಮಣ್ಣ ಮಂತ್ರಿಗೂ ಕೂಡ ಮುಖದಲ್ಲಿ ನಗು ಬರುತ್ತದೆ. ಯೋಚನೆ ಮಾಡಿ, ಅದು ಭಗವಂತನ ಕೃಪಾ ಕಿರಣ ಅಂತ ಹೇಳಬೇಕು. ಭಗವದ ಆನಂದದ ಮುಖ್ಯ ಲಕ್ಷಣವೇ ಶಾಂತ ಚಿತ್ತತೆ. ಗಲಿಬಿಲಿ, ಗಾಬರಿ, ಗೊಂದಲ, ಅವಸರ, ಹರಿ ವರಿ ಯಾವುದೂ ಇರುವುದಿಲ್ಲ. ಅಲ್ಲಿ ಯಥಾನವಾದ ಮಂದಗತಿ ಇರುತ್ತದೆ. ಯಥಾಶಕ್ತಿಯಿಂದ ಇರಲಿ ಬಿಡಿ, ಪರವಾಗಿಲ್ಲ, ಸಹಿಸಿಕೊಳ್ಳುವೆ, ಚಿಂತೆ ಬೇಡ, ಚಿಂತನೆ ಹೆಚ್ಚಿಸಿಕೊಳ್ಳುವೆ, ಈ ರೀತಿ ಸಮಾಧಾನಕರವಾದ ನುಡಿ ಬರುತ್ತದೆ. ಭಗವದ್ ಆನಂದ ಮೊದಲ ಸ್ಟೇಜ್ನಲ್ಲೇ ಸಂತೃಪ್ತಿ, ಸಂತೋಷ,
ಸಮ್ಮಿಲನ ಸಹವಾಸ ಯಥಾರ್ಥವಾಗಿ ಬೇಕು. ಸಮರಸ ಖಂಡಿತವಾಗಿಯೂ ದೀರ್ಘವಾಗಬೇಕು, ಶಾರ್ಪ್ ಆಗಬೇಕು, ಖಂಡಿತವಾಗಿಯೂ ಆಳಕ್ಕೆ ಇಳಿಯಬೇಕು ಎಂಬ ಆಶೆ ಆತುರ ಆಸಕ್ತಿ ಬಲವಾಗುತ್ತದೆ. ಭಗವದಾನಂದ ಭಗವಂತ ಮಾತ್ರ ಕೊಡಬಲ್ಲ ಶ್ರೇಷ್ಠವರ. ಈ ಭಗವದಾನಂದದಿಂದ ನಮ್ಮ ಒಳಕಿವಿಗೆ ಭಗವದ್ವಾಣಿ ಕೇಳುತ್ತದೆ. ಒಳಕಿವಿ ಎಂದರೆ ಹೊರ ಕಿವಿಯನ್ನು ಗಟ್ಟಿಯಾಗಿ ನೀವು ಮುಚ್ಚಿಕೊಳ್ಳಿ, ಆಗಲೂ ಕೂಡ ಕಿವಿಯ ಒಳಗಡೆ ಸ್ಪಂದನ ಆಗಿ ಮ್ಯಾಲಿಯಸ್ ಇನ್ಕಸ್ ಟೇಪಸ್ ಮೂರು ಸೂಕ್ಷ್ಮ ಎಲುಬುಗಳ ಚಲನೆಯಿಂದಾಗಿ ಕಿವಿಯ ತಮ್ಮಟೆಯಿಂದ ಹೊರಟ ಶಬ್ದ ಯಾವ ರೀತಿ ಒಳಕಿವಿಗೆ ಹೋಗುತ್ತದೆಯೋ, ಇಲ್ಲಿ ತಮ್ಮಟೆಯಿಂದ ಶಬ್ದ ಹೊರಡುವುದಲ್ಲ, ಕಿವಿಯ ಒಳಭಾಗದಲ್ಲಿಯೇ ತಾನಾಗಿಯೇ ಹುಟ್ಟುವ ಈ ಶಬ್ದ ಆಂತರಿಕವಾಗಿ ಮಿದುಳನ್ನು ಪ್ರಚೋದಿಸುತ್ತದೆ. ಅದೇ ಒಳದಿನಿ, ಅದೇ ಒಳಕಿವಿ ಆಗುತ್ತದೆ. ಅದೇ ರೀತಿಯಲ್ಲಿ ಒಳ ಕಣ್ಣು ಒಳದೃಷ್ಟಿ ಕೂಡ ಇರುತ್ತದೆ. ಅಲ್ಲಿ ಕಣ್ಣು ಮುಚ್ಚಿಕೊಂಡಾಗದಾದರೂ ಕೂಡ ಸ್ಪಷ್ಟವಾಗಿ ಅನುಭವದ ಸ್ಪಷ್ಟ ಇರವು ಮತ್ತು ಸೆಳೆತ ನಿಮ್ಮ ಸ್ಪಷ್ಟ ಗೋಚರಕ್ಕೆ ಬರುತ್ತದೆ. ಹೊರಗಿನ ಕಣ್ಣು ಮುಚ್ಚಿಕೊಂಡಿರುತ್ತೀರಿ, ಒಳಗಡೆ ಆ ಭಾವದಲ್ಲಿ ಯಥಾರ್ಥವಾಗಿ ಕಣ್ಣಿನ ಅಕ್ಷಿಪಟಲದಲ್ಲಿ ವಿಶೇಷವಾದ ವಿಶಿಷ್ಟವಾದ ಸ್ಪಂದನದ ಅನುಭವ ನಿಮಗಾಗುವುದರಿಂದ ಈ ಒಳದೃಷ್ಟಿಯಲ್ಲಿ ಭಗವಂತ ತನ್ನನ್ನು ತೋರಿಸಿಕೊಡುತ್ತಾನೆ. ಒಳ ಕಿವಿ ಭಗವದ್ವಾಣಿಯನ್ನು ಹೀರಿದರೆ ಒಳ ಕಣ್ಣು ಭಗವಂತನ ರೂಪಲಾವಣ್ಯವನ್ನು ಖಂಡಿತವಾಗಿಯೂ ಆಸ್ವಾದಿಸುತ್ತದೆ. ಈ ರೀತಿಯಲ್ಲಿ ಭಗವದಾನಂದ ಒಳ ಕಿವಿ ಮತ್ತು ಒಳ ಕಣ್ಣಿನ ಮೂಲಕ ಆಗುವ ಡಿವೈನ್ ಮ್ಯಾಜಿಕ್ ಇದು ಎಲ್ಲ ಸಾಧಕರಿಗೂ ಕೂಡ ಭಗವಂತ ವರವಾಗಿ ಕೊಡುತ್ತಾನೆ, ಪುಕ್ಕಟೆಯಾಗಿ ಹಂಚುತ್ತಾನೆ. ಸದಾಕಾಲ ಜೊತೆಗಿದ್ದು ನಾನೇ 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 ಎಂದು ಮೃದುವಾದ ಮಾತಿನಿಂದ ಹೇಳುತ್ತಾನೆ. ನೀನಲ್ಲ ನಾನು, ನಾನಿಲ್ಲ ನೀನೇ ಅಂತ ನೀನು ತಿಳ್ಕೊಂಡಿದ್ರೆ ನೀನಲ್ಲ ನೀನಿಲ್ಲ ನಾನೇ ಎಂದು ಸ್ಪಷ್ಟವಾಗಿ ಭಗವಂತ ಹೇಳುತ್ತಾನೆ. ನಮ್ಮ ಈ ಸೀಮಿತವಾದ ಅಲ್ಪಕಾಲದ ದೇಹ ನಿಜವಾಗಿಯೂ ಯಾವ ಕೆಲಸವನ್ನು ಮಾಡುವುದಿಲ್ಲ. ಶಾಶ್ವತವಾದ ಆನಂದಮಯವಾದ ಭಗವಂತನ ವಾಣಿ ಮತ್ತು ಭಗವಂತನ ದರ್ಶನ ಯಥಾರ್ಥ ಸಾಧಕನ ಪಾಲಿಗೆ ಅತ್ಯಂತ ದೊಡ್ಡ ಆಸ್ತಿಯಾಗುತ್ತದೆ. ನಶ್ವರವಾದ ಬದುಕಿನಲ್ಲಿ ಶಾಶ್ವತವಾದ ಆನಂದವೇ ಭಗವದ ಆನಂದ. ಅದು ಅತ್ಯಮೂಲ್ಯವಾಗಿ ಯಾರಿಗೂ ಅಳೆಯಲಾಗದ ಸ್ಥಿತಿಯಲ್ಲಿರುತ್ತದೆ, ಯಾರಿಗೂ ವಿವರಿಸಲಾಗದ ಸ್ಥಿತಿಯಲ್ಲಿದೆ, ಯಾರಿಗೂ ಕೂಡ ಬೇಸರವಾಗದಂತೆ ಸದಾ ಶಕ್ತಿ ಚೈತನ್ಯದ ನೆರವಿಗೆ ಬರುವ ಅತ್ಯಂತ ಅಮೂಲ್ಯವಾದ ಆಸ್ತಿ ಪಾಸ್ತಿ ಆಗಿರುತ್ತದೆ. ಇಂತಹ ಭಗವದಾನಂದದ ಒಳಗುಟ್ಟು ಏನು ಗೊತ್ತೇ? ದೃಢವಾದ ಭಕ್ತಿ, ದೃಢವಾದ ಶ್ರದ್ಧೆ, ದೃಢವಾದ ವ್ಯಾಕುಲತೆ. ನಾಚಿಕೆ ಅಂಜಿಕೆ ಬಿಟ್ಟು ಭಗವಂತನನ್ನು ತುಂಬಿಕೊಳ್ಳುವುದೇ ಭಕ್ತಿ. ಅದು ದೃಢವಾಗಬೇಕು. ಯಾರು ಏನೇ ಹೇಳಲಿ ನನ್ನ ಬಿಲೀಫ್ ಸುದೃಢ ಮಾಡಿಕೊಳ್ಳುವೆ, ತನ್ಮೂಲಕ ರಿಲೀಫ್ ಪಡೆದೇ ಪಡೆಯುವೆ. ಈ ರೀತಿ ಭಕ್ತಿ ದೃಢವಾಗಲು ವಿಧೇಯತೆ ಬೇಕು. ದೇವರ ಮಾತಿನ ಶೇಕಡ 100 ತನ್ಮಯತೆಯಿಂದ ಒಪ್ಪಿ ಒಮ್ಮತದಿಂದ ಸ್ವೀಕರಿಸುವ ಖಂಡಿತವಾಗಿಯೂ ಆ ಛಲ ಬಲ ಹಂಬಲ ಭಕ್ತಿ ಮತ್ತು ವಿಧೇಯತೆ, ಶ್ರದ್ಧೆ ಮತ್ತು ಶರಣಾಗತಿ. ನನ್ನದೇನಿಲ್ಲ ಎಲ್ಲ ನಿನಗೆ ಅರ್ಪಿಸಿದ್ದೇನೆ ಎಂಬ ಈ ಶರಣಾಗತಿ ಶ್ರದ್ಧೆ, ನಿನ್ನನ್ನೇ ನಂಬಿದ್ದೇನೆ ತುಂಬಿದ್ದೇನೆ. ಈ ರೀತಿ ಶ್ರದ್ಧೆಯ ಎರಡು ರೆಕ್ಕಗಳೇ ಯಥಾರ್ಥವಾಗಿ ಶರಣಾಗತಿ. ವ್ಯಾಕುಲತೆ ಮತ್ತು ಏಕಾಗ್ರತೆ, ವ್ಯಾಕುಲತೆಯಲ್ಲಿ ನಿನ್ನನ್ನು ಕಾಣಬೇಕು ಎಂದು ಕಣ್ತುಂಬಿ ಸಂತೋಷದಿಂದ ಬರುವ ಕಣ್ಣೀರೇ ವ್ಯಾಕುಲತೆಯ ಕಂಬರಿ. ಆನಂತರ ಏಕಾಗ್ರತೆ, ನೀನೇ ಇದ್ದಿ ನೋಡುತ್ತಿರುವಿ, ಪರೀಕ್ಷಿಸುತ್ತಿರುವಿ, ಪರಿಶೀಲಿಸುತ್ತಿರುವಿ. ಈ ರೀತಿ ದೃಢವಾದ ಮನಸ್ಸು ಸದಾಕಾಲ ಸ್ಥಾಯಿಯಾಗಿ ಇರಲು ಬರುವ ನಿನ್ನ ದೊಡ್ಡ ಸಹಾಯವೇ ಅದು. ವ್ಯಾಕುಲತೆಯ ಜೊತೆಗಿನ ಏಕಾಗ್ರತೆ ಬೇರಾವರು ನನಗೆ ಬೇಡ, ನೀನೇ ಸಾಕು ಎಂಬ ಈ ಭಾವ ಜೊತೆಗೆ ಏಕನಿಷ್ಠೆ, ನೀನೇ ಇರುವಿ ನಾನಾ ರೂಪದಲ್ಲಿ ನಾನಾ ಪೋಸ್ನಲ್ಲಿ. ನೀನು ಖಂಡಿತವಾಗಿಯೂ ನನ್ನಲ್ಲಿ ನಿನ್ನ ರೂಪಲಾವಣ್ಯ ಬದಲಿಸಿಕೊಂಡಾದರೂ ಕೂಡ ಇರುವುದು ನೀನೇ. ನಾಮ ಬೇರೆ, ರೂಪ ಬೇರೆ, ಮಹಿಳೆ ಬೇರೆ, ಆದರೂ ಕೂಡ ಒಂದೇ ಶಕ್ತಿ. ಖಂಡಿತವಾಗಿ ನೀನು ನಾನಾ ರೂಪದಲ್ಲಿ, ನಾನಾ ಲಾವಣ್ಯದಲ್ಲಿ, ನಾನಾ ಶಕ್ತಿಯಲ್ಲಿ, ನಾನಾ ಹಿರಿಮೆಯಲ್ಲಿ ನಾನು ನಂಬಿದ್ದೇನೆ, ತುಂಬಿದ್ದೇನೆ, ದಿಂಬಿನಂತೆ ಮೆತ್ತಗಾಗಿದ್ದೇನೆ. ಈ ಭಾವದಿಂದ
ಭಗವದ ಆನಂದವನ್ನು ನೀವು ಯಾವಾಗ ಭಗವಂತನಿಗೆ ಅಪ್ಲೈ ಮಾಡುತ್ತೀರೋ ಆತ ರಿಪ್ಲೈ ಮೂಲಕ ಸಪ್ಲೈ ಮೂಲಕ ನಿಮ್ಮನ್ನು ದೇವರ ಮಟ್ಟದಲ್ಲಿ ಏರಿಸಿ ದಿವ್ಯತೆ ಗಣಿಯಾಗಿ ರೂಪಿಸಿ ಭವ್ಯತೆ ಎಂದು ಹೊಸ ವಿಚಾರವನ್ನು ನಿಮಗೆ ತಿಳಿಸಿ ಆತ ಯಥಾರ್ಥವಾಗಿ ನವ್ಯತೆ ಎಂದು ಹೊಸ ಹೊಸ ಮಾತುಕತೆಯಿಂದ ರೀತಿ ನೀತಿಯಿಂದ ನಿಮ್ಮನ್ನು ಸಂತೈಸುತ್ತಾನೆ ಪೋಷಿಸುತ್ತಾನೆ ಪ್ರೇರಿಸುತ್ತಾನೆ. ಶ್ರೀ ಗುರುಜಿ ಹೇಳುತ್ತಾರೆ, ಪ್ರತಿ ರಾತ್ರಿ 12:24 ಪ್ರತಿಯೊಬ್ಬರ ಬಳಕಿವೆಯಲ್ಲೂ ಕೂಡ ಬಂದು ಭಗವಂತ ನಿಮ್ಮ ಇಷ್ಟದೇವರು ಮಗು ಮುದ್ದು ಜಾಣ ಹೇಗಿರುವಿ ಚೆನ್ನಾಗಿರುವಿ ತಾನೆ ಎಂದು ನಿಮ್ಮ ಯೋಗಕ್ಷೇಮ ವಿಚಾರಿಸುತ್ತಾನಂತೆ. ಅನಾದಿ ಕಾಲದಿಂದ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ನಡೆಯಲಿರುವ ಅತ್ಯಂತ ಪವಿತ್ರವಾದ ಗುಟ್ಟು ಇದು. ಭಗವಂತ ರಾತ್ರಿ 12:24 ಒಂದು ಯೋಗಕ್ಷೇಮವನ್ನು ಖಂಡಿತವಾಗಿಯೂ ವಹಿಸಿಕೊಳ್ಳುತ್ತಾನೆ. ಯೋಗಕ್ಷೇಮಂ ಮಹಾಮ್ಯಹಂ ಗೀತೆಯ ಈ ನುಡಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದರೂ ಕೂಡ ಎಲ್ಲ ದೇವದೇವಿಯರು ಕೂಡ ಪ್ರತಿ ರಾತ್ರಿ ಬಂದು ತಮ್ಮ ಭಕ್ತಗಡನವನ್ನು ಖಂಡಿತವಾಗಿಯೂ ಸಂತೈಸುತ್ತಾರೆ. ಸಂತೋಷ ಸ್ಥಾಯಿಯಾಗುವಂತೆ ಇಂಜೆಕ್ಟ್ ಮಾಡುತ್ತಾರೆ, ಇನ್ಸ್ಟಿಲ್ ಮಾಡುತ್ತಾರೆ, ಇನ್ಸ್ಪೈರ್ ಮಾಡುತ್ತಾರೆ. ಇದು ಈ ಜಗತ್ತಿಗೆ ಅನಾದಿ ಕಾಲದಿಂದ ಗೊತ್ತಿದ್ದರೂ ನಾವು ಭೂಮಿಯಲ್ಲಿ ವಾಸಿಸುವವರಿಗೆ ಇದು ಗೊತ್ತೇ ಇಲ್ಲ. ಪ್ರಾಣಿ ಸದೃಶ ಜೀವನ ಪ್ರಾಣಿಗಳಿಗೆ ತರುಳತೆಗಳಿಗೆ ಹೇಗೂ ಗೊತ್ತಾಗುವುದಿಲ್ಲ, ಮನುಷ್ಯ ಮಾತ್ರಿಗೂ ಕೂಡ ಅವರ ಅಹಮಿಕೆಯಿಂದಾಗಿ ಇದು ಗೊತ್ತಾಗುವುದಿಲ್ಲ. ಸೊ ಭಗವದಾನಂದ ಬಳಗುಟ್ಟೇನು ಅಂದರೆ ಸೊನ್ನೆಯಾಗಬೇಕು, ಶೂನ್ಯತೆಯ ಪ್ರತಿನಿಧಿಯಾಗಬೇಕು, ಧನ್ಯತೆಯಿಂದ ಅರಳಬೇಕು. ಯಥಾರ್ಥವಾಗಿ ನೀವು ಭಗವಂತನೇ ಸಾಕು, ಭಗವಂತನೇ ಬೇಕು ಎಂಬಂತೆ ನಿತ್ಯ ಸಂತೃಪ್ತದಿಂದ ನೀವು ಮಾಗಬೇಕು, ಬಾಗಬೇಕು. ಭಗವಂತನ ಬಳಿ ನೀನೇ ಬೇಕು, ಬೇರೇನು ಬೇಡ ಎಂಬ ಸಂತೃಪ್ತಿ ಭಾವದಿಂದ ಖಂಡಿತವಾಗಿಯೂ ನೀವು ಸಂತೋಷವನ್ನು ವ್ಯಕ್ತಪಡಿಸಬೇಕು. ಆಗ ಮಾತ್ರ ಭಗವದಾನಂದ ಸ್ಥಾಯಿಯಾಗುತ್ತದೆ. ಭಗವಂತ ದಿನದ 24 ಒಂದು ಕ್ಷಣವೂ ನಿದ್ರೆ ಇಲ್ಲದಂತೆ ಜಾಗ್ರತಾವಸ್ಥೆಯಲ್ಲಿ ಪ್ರತಿಯೊಬ್ಬರ ಬಳಿಯೂ ಇದ್ದು ಐ ಆಮ್ ಹಿಯರ್ ಇದ್ದೇನೆ ಐ ಹಿಯರ್ ಅಂದರೆ ನಿಮ್ಮ ಎಲ್ಲ ವರ್ತಮಾನವನ್ನು ನಾನು ಕಿವಿಯಾರಿ ಕೇಳುತ್ತೇನೆ. ಈ ಭಾವದಿಂದ ಹಿಯರ್ ಮತ್ತು ಹಿಯರ್ ಈ ಅರ್ಥದಿಂದ ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯು ಕೂಡ ಜಾಗ್ರತಾವಸ್ಥೆಯಲ್ಲೇ ಇರುತ್ತದೆ. ಯೋಚನೆ ಮಾಡಿ, 93% ಭಗವಂತನೇ ನಮ್ಮ ದೇಹದೊಳಗೆ ಎಲ್ಲ ಚೈತನ್ಯಮಯಿಯಾಗಿ ಕೆಲಸ ಮಾಡುತ್ತೆ. ಅದ್ಯಾನೆ ಓಂ ಟು ಟೂಮ್, ಹುಟ್ಟಿನಿಂದ ಸಾಯುವ ತನಕ ಭಗವಂತನಂದೇ ಇದು ಲೀಲಾ ಸಾಮ್ರಾಜ್ಯ ಅಂತಿರುವಾಗ ಭಗವಂತನಲ್ಲಿ ನಾವು ಶರಣಾಗಲೇಬೇಕು, ಭಗವಂತನನ್ನು ಸಂತೋಷದಿಂದ ನಂಬಬೇಕು, ತುಂಬಬೇಕು. ದಿಂಬಿನಂತೆ ನಮ್ಮೆಲ್ಲ ವರ್ತನೆಯನ್ನು ಬರೆದು ಮಾಡಿಕೊಳ್ಳಬೇಕು. ವಿನಯಪೂರ್ವಕನಾಗಿ ನಾವು ಯಥಾರ್ಥವಾಗಿ ದೇವದಾಸರೇ ಆಗಬೇಕು. ಹೆಸರಿಗೆ ನಮಸ್ಮರಣೆ, ಭಸ್ಮ ಕುಂಕುಮ ಧಾರಣೆ ಹಾಗಲ್ಲ, ಯಥಾರ್ಥವಾಗಿ ನಿನ್ನ ದಾಸ ದಾರಿ ತೋರು ಸದಾ, ದಾಸ ದಾರಿದ್ರ್ಯ ನಿವಾರಿಸು ಸಂತಸ ನೀಡು. ಈ ಭಾವ ನಮ್ಮದಾದರೆ ಉಸಿರಿನೊಂದಿಗೆ ಬಂದಾಗಿ ಬಂದರೆ ಆಗ ಭಗವದ ಆನಂದ ಅಕ್ಷಯವಾಗುತ್ತದೆ, ಅದು ಚಿರಕಾಲವೂ ನಮ್ಮ ಜೊತೆಗಿರುತ್ತದೆ. ಭಗವಂತನ ಉಸಿರಾಟವನ್ನು ಖಂಡಿತವಾಗಿಯೂ ನಾವು ಫೀಲ್ ಮಾಡಿಕೊಳ್ಳಬಹುದು, ಭಗವಂತನ ಜೊತೆ ಮುಖಾಮುಖಿಯಾಗಿ ಮಾತನಾಡಬಹುದು. ಭಗವಂತನೇ ಇದ್ದಾನೆ. ಎಚ್ ಇ ಆರ್ ಈ ಹಿಯರ್ಸ್ ಎಂಬುದು ಕಣ್ಣಿಗೆ ಕಟ್ಟಿದಂತೆ ಸಾಕ್ಷಿ ರೂಪವಾಗಿ ಅದ್ಭುತವಾದ ಪ್ರಗತಿಗೆ ಕಾರಣವಾಗುತ್ತದೆ. ಈ ದೃಷ್ಟಿಯಿಂದ ನಮ್ಮ ದೈನಂದಿನ ಸಾಧನೆ ಎಂದರೆ ಅದು ಯಥಾರ್ಥವಾಗಿ ವೇದನೆಯಾಗಿ ಯಾತನಾಮಯವಾಗಬಾರದು, ಅದು ಆಪ್ತ ನಿವೇದನೆಯಾಗಬೇಕು. ಭಗವಂತನಲ್ಲಿ ನಮ್ಮ ಒಳಹೊರಗನ್ನು ತೋಡಿಕೊಳ್ಳುವ ಧೀರರು ವೀರರು ಶೂರರು ನಾವಾಗಬೇಕು. ಆಗ ಮಾತ್ರ ಇದು ಸಮರ್ಥ ಶೋಧನೆಯಾಗುತ್ತದೆ. ಒಳಗಿರುವ ಪ್ರಾಣಶಕ್ತಿಯಾದ ಭಗವಂತನ ರೂಪ ಲಾವಣ್ಯವನ್ನು ಹುಡುಕುವ ಯಥಾರ್ಥವಾದ ನಮ್ಮ ಸಾಹಸವಾಗುತ್ತದೆ, ಜೊತೆಗೆ ಸಂಶೋಧನೆಯೂ ಆಗುತ್ತದೆ. ಸಂಪೂರ್ಣವಾದ ಶೋಧನೆ ಭಗವಂತ ನಾಡಿ ಮಿಡಿತವನ್ನೇ ನಾವು ಖಂಡಿತವಾಗಿಯೂ ಆವಾಹಿಸಬಹುದು, ಆಸ್ವಾದಿಸಬಹುದು. ಆ ರೀತಿಯಲ್ಲಿ ಭಗವಂತನ ಜೊತೆ ಖಂಡಿತವಾಗಿ ಮುಖಾಮುಖಿಯಾಗಿ ನಾವು
ಚಿಟ್ ಚಾಟ್ ಮಾಡಿಕೊಂಡು ಆತನ ಕೃಪಾರಣವನ್ನು ತೀರಿಸಲು ಆತನ ಮುಂದೇನೆ ನಿತ್ಯವಾದ ಸಮರ್ಥ ಶ್ರದ್ಧಾಯುತವಾದ ಸಾಧನೆ ಜೊತೆಗೆ ಸೇವೆ ಜೊತೆಗೆ ಸಹಕಾರ ಇದರಲ್ಲಿ ಎಲ್ಲವೂ ಕೂಡ ನಾನು ಸಂತೃಪ್ತಿಯಿಂದ ಸಂತೋಷದಿಂದ ಸದಾಕಾಲವು ಸಮ್ಮಿಲನದಿಂದ ಜೊತೆಯಾಗಿ ಜೊತೆಗೂಡಿ ಅದ್ಭುತ ಪರಿಣಾಮಕ್ಕಾಗಿ ಹೋರಾಡುತ್ತಿರುವೆ. ನಿನ್ನ ಡಿವೈನ್ ಮ್ಯಾಜಿಕ್ ಮೂಲಕ ನನ್ನ ಅಂತರಂಗವನ್ನು ಬೆಳಗಿಸೋ ಎಂದು ಬೇಡಿದಾಗ ಮತ್ತಷ್ಟು ಭಗವಂತ ಆನಂದ ಮತ್ತಷ್ಟು ಉಕ್ಕುತ್ತದೆ ಹೆಚ್ಚುತ್ತದೆ. ಭಗವದ ಆನಂದದ ಒಳಗುಟ್ಟೆ ಭಗವಂತ ವಿಶೇಷವಾದ ಸ್ಪಂದನವನ್ನು ಎಲ್ಲ ಭಕ್ತರಲ್ಲೂ ತುಂಬಿಸುವುದು, ಅವರಲ್ಲಿ ದೇಹದ ಕಣಕಣವೂ ಕೂಡ ಶಕ್ತಿದಾಯಕವಾಗಿ ಯುಕ್ತಿದಾಯಕವಾಗಿ ಭಕ್ತಿದಾಯಕವಾಗಿ ವಿಮುಕ್ತಿ ವಿರಕ್ತಿದಾಯಕವಾಗಿ ಕುಣಿ ಕುಣಿದು ನಲಿ ನಲಿದು ಪ್ರೋತ್ಸಾಹವನ್ನು ಒಳಗಡೆ ಅಕ್ಷಯವಾಗಿ ತುಂಬುವಂತೆ ಡಿವೈನ್ ಮ್ಯಾಜಿಕ್ ಮಾಡುವುದು. ಇಂಥ ಭಗವಂತ ಒಳಗಡೆ ಸದಾ ಸಹಕಾರಿಯಾಗಿದ್ದಾನೆ, ಸಂಪೂರ್ಣ ಸಹಕಾರವನ್ನು ನೀಡುತ್ತಾನೆ. ಆತನ ಡಿವೈನ್ ಮ್ಯಾಜಿಕ್ ಅರ್ಥವಾದಾಗ ಒಂದು ಶಬ್ದವೂ ಹೊರಗೆ ಬರುವುದಿಲ್ಲ, ಕೇವಲ ಕಂಬನಿಯ ಉತಪ್ರೋತ ಪ್ರವಾಹ ಮಾತ್ರ ನಮ್ಮದಾಗುತ್ತದೆ. ಆಗ ಕಂಬನಿಯೇ ಉತ್ತರವಾಗುತ್ತದೆ, ಕಂಬನಿಯೇ ಯಥಾರ್ಥವಾಗಿ ಹೆದ್ದಾರಿಯಾಗುತ್ತದೆ, ಕಂಬನಿಯಿಂದಲೇ ಭಗವದಾನಂದ ಕೋಟಿ ಪಾಲು ವೃದ್ಧಿಯಾಗುತ್ತದೆ. ಆ ಸ್ಥಿತಿಯನ್ನು ಎಣಿಸಿಕೊಂಡಾಗಲೇ ಕಣ್ ತುಂಬುತ್ತದೆ, ಮೈ ರೋಮಾಂಚನವಾಗುತ್ತದೆ, ನಲಿ ನಲಿದು ಇನ್ನಷ್ಟು ಬದುಕಬೇಕು, ಜಗತ್ತಿನ ಎಲ್ಲರಿಗೂ ಕೂಡ ಸಂತೋಷದ ಬಟವಾಡೆ ಮಾಡಬೇಕು, ಯಾರೂ ನರಳದಂತೆ ಎಲ್ಲರೂ ಕುಣಿ ಕುಣಿ ಆಡುವಂತೆ ಡಿವೈನ್ ಮ್ಯಾಜಿಕ್ಕಿಗೆ ನಾನೂ ಮುಂದಾಗಬೇಕೆಂಬ ಮಹದಾಶೆ ಆಗ ಹುಟ್ಟುತ್ತದೆ, ಅಕ್ಷಯವಾಗಿ ಪ್ರವರ್ಧಮಾನವಾಗುತ್ತದೆ. ಮತ್ತಷ್ಟು ಇನ್ನಷ್ಟು ಈ ಜನ್ಮ ಸಾರ್ಥಕ್ಕಾಗಿ ಹೋರಾಡುವ ಕೆಚ್ಚು ನೆಚ್ಚು ಮತ್ತು ಹುಚ್ಚು ಆಗ ಅಕ್ಷಯವಾಗುತ್ತದೆ. ಇಂಥ ಬಯಕೆ ಪ್ರತಿ ಸಾಧಕನಲ್ಲೂ ಮೂಡಬೇಕು, ಪ್ರತಿ ಸಾಧಕನು ಸಂಶೋಧಕನಾಗಬೇಕು, ಆಗ ಮಾತ್ರ ಜೀವನ ಪಾವನವಾಗುತ್ತದೆ. 64,000 ವರ್ಷಗಳಲ್ಲಿ ಬರುವ ಈ ಮನುಷ್ಯ ಜನ್ಮ ಯಥಾರ್ಥವಾಗಿ ಪುಣ್ಯದ ಪ್ರವಾಹದೊಂದಿಗೆ ನಿತ್ಯ ಪಾವನವಾಗಬೇಕು, ನಮ್ಮ ಜೀವನವು ಜೀವನವಾಗಬೇಕು. ಆ ನಿಟ್ಟಿನಲ್ಲಿ ಈ ಕ್ಷಣವೇ ನಾವು ನಮ್ಮ ಮನಸ್ಸನ್ನು ಬಿಗು ಮಾಡಿಕೊಳ್ಳಬೇಕು, ಭಗವದ ಆನಂದಕ್ಕಾಗಿ ಹೋರಾಡುವ ಕೆಚ್ಚನ್ನು ಲಕ್ಷ ಪಾಲು ಕೋಟಿ ಪಾಲು ವೃದ್ಧಿಸಿಕೊಳ್ಳಬೇಕು. ಮನಸ್ಸು ಮಾಡೋಣ, ಈ ಕ್ಷಣದ ಮಹಿಮೆ ಹೊರತು ದೇವರಲ್ಲಿ ಶರಣಾಗೋಣ. ಹುಮ್ತನೇ ನಮಸ್ಕಾರ.